ನಾನು ಈ ನಿಮ್ಮ ವರದಿ ಮೇಲೆ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಮಟ್ಟಿಗೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ರು ಎಷ್ಟು ಅಕ್ರಮ ದಾಖಲೆಗಳನ್ನು ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರು ಇದನ್ನ तनिखे रेड मंत सदर्भली इडी देश के अब का आमेल बर्ती इन इन बिड़ल ना नानू हम अर्जेंट नहीं हम बेड़ पूर्ण इतने डी के शिव मुंचे जैल के कल्सबिट आम मुंह जैल इे केस विचार के जैल जैल अंत नम ರಾಜ್ಯದ ಅಧ್ಯಕ್ಷರು ಅದೇ ರೀತಿ ಹೆಚ್ಡಿ ಕುಮಾರಸ್ವಾಮಿ ಅವರು ನಮ್ಮ ಪ್ರಮುಖರೆಲ್ಲ ಹೇಳಿದಾಗ ಇದಿಗಿದೆಗೆ ಅವರು ಸಿಟ್ಟು ಬಂದುಬಿಡುತ್ತೆ ಜೈಲಲ್ಲಿ ಇರಲಿ ಇರಲಿಲ್ಲ ಏನು ಅವರು ಅದೆಂತ ನಕಲಿ ಸ್ವಾಮಿ ನನಗೆ ಇವತ್ತಿನ ತನಕ ಅವರು ಯಾರು ಅಂತಾನು ಗೊತ್ತಿಲ್ಲ ಆ ನಕಲಿ ಸ್ವಾಮಿ ಏನು ಮಾಡ್ತಿದ್ದಾರೆ ಅದಾದ ನಂತರ ಹೆಸರುಗಳು ಒಂದು ಐದಾರು ಹೆಸರುಗಳು ಹೇಳ್ತಿದ್ದಾರೆ ಅವರು ಯಾರು ಅಂತಾನು ನನಗೆ ಗೊತ್ತಿಲ್ಲ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಬಂದ್ರು ಈ ಬೇಲಲ್ಲಿ ಇದ್ದಾರೆ ಅಂತ ತಕ್ಷಣ ಅವರು ಯಾಕೆ ಸಿಟ್ ಬರುತ್ತೆ ಜೈಲಿಗೆ ಹೋಗಿ ಬಂದಿಲ್ವಾ ಅವರು ಅವರ ಕೇಸ್ ನಡೆಯತಾ ಇಲ್ವಾ ಬೇಲಲ್ಲಿ ಇಲ್ವಾ ನನ್ನ ತಂಕ ಇವತ್ತು ಬೆಳಗ್ಗೆ ತಂಕ ಸ್ಟೇ ಇತ್ತು ನಾನು ಇಲ್ಲಿ ಬರಬೇಕಾದ್ರೆ ನಾನು ಜಡ್ಜ್ಮೆಂಟ್ ನೋಡ್ಕೊಂಡು ಬಂದಿಲ್ಲ ಈಗ ನೀವು ಪತ್ರಕರ್ತರ ಹೇಳ್ತಾ ಇದ್ದೀರಿ ಸಿಬಿಐ ನವರು ಕಂಟಿನ್ಯೂ ಮಾಡಿ ಅಂತ ಕಂಟಿನ್ಯೂ ಮಾಡ್ತಾರೆ ಬರ್ದಿಟ್ಕೊಳ್ಳಿ ಇವತ್ತಿಲ್ಲ ನಾಳೆ ಮತ್ತೆ ಜೈಲಿಗೆ ಹೋಗಿ ಹೋಗ್ತಾರೆ